ಕೊತ್ತಂಬರಿ ನಾನು ಯೂಟ್ಯೂಬ್ನಲ್ಲಿ ಈ ಮಗುವನ್ನು ಪರಿಚಯ ಮಾಡ್ತಾ ಇದ್ದೇನೆ. ಹಾವೇರಿ ಜಿಲ್ಲೆಯ ಹೆಮ್ಮೆಯಾಗಿರ್ತಕ್ಕಂಥ ಸ್ಫೂರ್ತಿ ಚಪ್ರದಹಳ್ಳಿ ಮಠ ಯಾವುದೇ ಶಾಲೆಗೆ ಹೋಗದೆ ಅವಳು ಆನ್ಲೈನ್ನಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮಾಡಿ ಹಾವೇರಿ ಜಿಲ್ಲೆಯಲ್ಲಿ ವಿನೂತನವಾಗಿರ್ತಕ್ಕಂಥ ಪ್ರಯೋಗವನ್ನು ಮಾಡ್ತಕ್ಕಂಥ ಈ ಬಾಲೆ ಈ ಸದ್ಯ 9ನೇ ತರಗತಿಯಲ್ಲಿ K21 ಅಂತಕ್ಕಂಥ ಒಂದು ಆನ್ಲೈನ್ ಕೋರ್ಸಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾಳೆ. ಆ ಮಗುವನ್ನು ನಿಮ್ಮ ಮುಂದೆ ಪರಿಚಯ ಮಾಡ್ತಾ ಇದ್ದೇನೆ. ನಿನಗೆ ಈ ಒಂದು ಸ್ಫೂರ್ತಿಯನ್ನು ತುಂಬಿದವರು ಯಾರಮ್ಮ? ಸ್ಫೂರ್ತಿ ಅಂದ್ರೆ ಸಿಚುಯೇಷನ್ ಮುಖಾಂತರ ಇದು ಡಿಸಿಷನ್ ತಗೊಂಡ್ವಿ ಅಂಕಲ್. ಸೊ ಅದಕ್ಕೆ ಅಮ್ಮ ಸಪೋರ್ಟ್ ಮಾಡಿದ್ರು. ಅಮ್ಮ ಸಪೋರ್ಟ್ ಮಾಡಿದ್ರು. ಏನದು ನೀನು ಹೆಂಗ್ ಓದ್ತಾ ಇದ್ದೀಯ ಅಲ್ಲಿ ಶಾಲೆ ನೋಡಿದ್ರೆ ಆನ್ಲೈನ್ ಅಂತೀಯ, ಏನದ್ರದ್ದು? ಅದು ಆನ್ಲೈನ್ ಸ್ಕೂಲ್ ಅಂಕಲ್. ಅಂದ್ರೆ ಫಸ್ಟ್ ನಾನು ಇಂಡಿಯನ್ ವೇದೊಳಗ ಸ್ಕೂಲಿಂಗ್ ಮಾಡ್ಬೇಕು, ನನ್ಗಿದು ಫಾರಿನ್ ವೇದೊಳಗ ಇಷ್ಟ ಇಲ್ಲ ಅಂತೇಳಿ ನಾನು ಗುರುಕುಲಕ್ಕೆ ಹೋಗ್ಬೇಕು ಅನ್ಕೊಂಡೆ. ಬಟ್ ಅಲ್ಲಿ ಹೋಗಕ್ ಆಗ್ಲಿಲ್ಲ ಅಂತೇಳಿ ಅದ ಟೈಪ್ ಮನೆಯಾಗಿ ದುಡ್ಕೊಂಡು ಕಲಿಯಕ್ಕೆ ಅಂತೇಳಿ. ಮತ್ತು ಸರ್ಟಿಫಿಕೇಟ್ಸ್ ಅದು ಸೊಸೈಟಿ ಕೇಳತೈತಿ. ಸೊ ಸರ್ಟಿಫಿಕೇಟ್ ಇಲ್ದಂಗೆ ಆಗಲ್ಲ ಅಂತೇಳಿ ಅದ್ರ ಸಲುವಾಗಿ ಆನ್ಲೈನ್ ಸ್ಕೂಲಿಂಗ್ ಜಾಯಿನ್ ಮಾಡಿದೆ. ಮತ್ತೆ ವೇದ ಗಣಿತದ ಬಗ್ಗೆ ನಿನಗೆ ಬಹಳಷ್ಟು ಇಂಟ್ರೆಸ್ಟ್ ಇದೆಯಲ್ಲ, ಏನದು? ವೇದಿಕ್ ಮ್ಯಾಥ್ ಇಂದ ಅಂದ್ರೆ ಇಂಡಿಯನ್ ವೇದೊಳಗ ಹೊಂಟ್ರೆ ವೇದಿಕ್ ಮ್ಯಾಥ್ ಅಂದ್ರೆ ಮ್ಯಾಥ್ ಕಲಿಯಕ್ಕೂ ಮ್ಯಾಥಮೆಟಿಕ್ಸ್ ಕಲಿಯಕ್ಕೂ ಇಂಡಿಯಾದೊಳಗ ಒಂದು ವೇ ಐತಿ ಅಂಕಲ್. ಸೊ ಅಂದ್ರೆ ಅದು ವೇದಾಸ್ ಅಂದ್ರೆ ನಾವು 4 ವೇದ ಅಂತ ಏನ್ ಹೇಳ್ತೀವಿ ಅದ್ರೊಳಗಿಂದ ತಗೊಂಡಿದ್ ಸೂತ್ರಾಸು, ಅದ್ರ 16 ಸೂತ್ರಾಸು ಅದನ್ನ ಕಂಬೈನ್ ಮಾಡಿ ವೇದಿಕ್ ಮ್ಯಾಥ್ ಅಂತೇಳಿ ರೀಡಿಸ್ಕವರ್ ಮಾಡ್ಯಾರ. ಸೊ ಅದೊಂದು ಟಾಪಿಕ್ ಇಂಡಿಯನ್ ವೇದೊಳಗ ಇದ್ದಿದ್ದಕ್ಕೆ ನಂಗೆ ಕಲಿಬೇಕನ್ನಿಸ್ತು. ಸೊ ವರ್ಲ್ಡ್ಸ್ ಫಾಸ್ಟೆಸ್ಟ್ ಮ್ಯಾಥಮೆಟಿಷಿಯನ್ ಧವಲ್ ಭಾತಿಯ ಅವ್ರ ಕಡೆ ಇದು ವೇದಿಕ್ ಮ್ಯಾಥ್ ಇಂದ ಟ್ರೈನಿಂಗ್ ತಗೊಂಡು. ಈಗ ನಿನ್ನ ಕಡೆ ಯಾರಾದ್ರೂ ಕಲಿತಾ ಇದ್ದಾರಾ? ಎಲ್ಲೆಲ್ಲಿಂದ ಕಲಿತಾ ಇದ್ದಾರೆ? ಕಲಿತಿದ್ದಾರೆ ಅಂಕಲ್, ನನ್ನ ಫ್ರೆಂಡ್ಸ್ ಬಹಳ ಜನ ಕಲಿತಿದ್ದಾರೆ, ಆಮೇಲೆ ನಮ್ಮೂರಲ್ಲೂ ಸಹ ಕಲಿತಾರೆ. ಹಾ, ಈಗ ಬೇರೆ ನೀನು ಡೆಲ್ಲಿ ಮತ್ತು ಹಿಮಾಚಲ ಪ್ರದೇಶ ಬೇರೆ ಔಟ್ ಆಫ್ ಕಂಟ್ರಿಯಲ್ಲಿ ಸಹಿತ ನೀ ಕೋಚಿಂಗ್ ಮಾಡ್ತಾ ಇದ್ದೀಯ ಆನ್ಲೈನ್ ಅಲ್ಲಿ, ಹಾಗಾದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸು. ಅಂದ್ರೆ ಅದರಲ್ಲಿ ಒಂದು ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ ಅಂಕಲ್, ಆಮೇಲೆ ಬೇರೆಯವ್ರಿಗೆ ಹೇಳ್ಕೊಟ್ಟಂಗ ಆಗುತ್ತೆ. ಸೊ ನಮ್ಮ ಫ್ರೆಂಡ್ಸ್ ಇದ್ರು ಅವ್ರ ಕಾಂಟ್ಯಾಕ್ಟ್ ಅಲ್ಲಿ, ಸೊ ಅವರೇ ಕಲಿತಿದ್ದಾರೆ ಅಂಕಲ್. ಆನ್ಲೈನ್ ಸ್ಕೂಲ್ ಫ್ರೆಂಡ್ಸ್ ಅವರು. ಹೌದಾ? ನಿನ್ ಸ್ಕೂಲ್ ನೇಮ್ ಏನ್ ಬಂದ್ಬಿಟ್ಟು? 21K ಸ್ಕೂಲ್. 21K ಸ್ಕೂಲ್, ಅದು ಯಾವ ರೀತಿ ಅದು ಎಕ್ಸಾಮ್ಸ್ ಎಲ್ಲ? ಅದು ಎಕ್ಸಾಮ್ಸ್ ಎಲ್ಲ ಆನ್ಲೈನ್ ಇರುತ್ತೆ ಅಂಕಲ್. ಲಾಸ್ಟ್ 10th ಬೋರ್ಡ್ ಎಕ್ಸಾಮ್ ಮಾತ್ರ ನಮ್ಮ ನಿಯರೆಸ್ಟ್ ಸೆಂಟರ್ಗೆ ಹೋಗಿ ಬರೀಬೇಕು. NIOS ಮೇಲೆ ಇದೆ ಅಂಕಲ್ ಆ ಸ್ಕೂಲ್. NIOS ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂಕಲ್. ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಈಗ ಬೇರೆ ಹುಡ್ರು ಅಂದ್ರೆ ಸ್ಟೂಡೆಂಟ್ಸ್ ಸ್ಕೂಲಿಗೆ ಹೋಗ್ತಾರೆ, ಬಟ್ ಅವ್ರು ಬೇರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಅದೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಸ್ಕೂಲಿಗೆ ಹೋದ್ರೆ ಅಲ್ಲೇ ಟೈಮ್ ಎಲ್ಲ ಹೋಗ್ಬಿಡುತ್ತೆ, ಅವ್ರು ಪ್ರಾಕ್ಟೀಸ್ಗೆ ಹೋಗೋಕ್ಕಾಗಲ್ಲ ಸ್ಪೋರ್ಟ್ಸ್ ಅಂತಾರೆ. ಸೊ ಆ ಟೈಪ್ ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ರೆಡಿ ಮಾಡಿರೋ ಓದಿದ್ದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ. ಸೊ ಅದ್ರ ಮೇಲೆ ಈ ಸ್ಕೂಲ್ ಈಗ ಒಟ್ಟ ನೀನ್ ಸ್ಕೂಲಿಗೆ ಹೋಗಲ್ಲ, ನಿಮ್ಮ ಮನೆಯಲ್ಲೇ ಓದ್ತಾ ಇರೋದು. ಹಾಗೆ ನಿನಗೆ ಟೀಚರ್ಸ್? ಟೀಚರ್ಸ್ ಆನ್ಲೈನ್. ಆನ್ಲೈನ್ ಎಲ್ಲೆಲ್ಲಿಂದ ಟೀಚರ್ಸ್ ನಿನಗೆ ಆನ್ಲೈನ್ ಅಲ್ಲಿ ಇದು ಮಾಡ್ತಾರೆ? ಟೀಚರ್ಸ್ ಉತ್ತರ ಪ್ರದೇಶದಿಂದ ಇದ್ದಾರೆ, ಉಜ್ಜಯನ್ ಇಂತ್ರ ಇದ್ದಾರೆ, ಅಂದ್ರೆ ಆಲ್ ಓವರ್ ಇಂಡಿಯಾ ಇದೆ. ಇಂಡಿಯನ್ ಕರಿಕ್ಯುಲಮ್ ತಗೊಂಡಿರೋದ್ರಿಂದ ಆಲ್ ಓವರ್ ಇಂಡಿಯಾ. ಯಾವ್ಯಾವ ಸಬ್ಜೆಕ್ಟ್ ಬರ್ತದೆ? ಸಬ್ಜೆಕ್ಟ್ಸ್ ಚಾಯ್ಸಿಂಗ್ ಇರುತ್ತೆ ಅಂತ, ಸೈಕಾಲಜಿ, ಅಕೌಂಟೆನ್ಸಿ, ಡಾಟಾ ಎಂಟ್ರಿ, ಆಮೇಲೆ ಲ್ಯಾಂಗ್ವೇಜ್ ನಾವು ಓನ್ ಲ್ಯಾಂಗ್ವೇಜ್ ಅಂದ್ರೆ ರಿಲಿಜಿಯಸ್ ಲ್ಯಾಂಗ್ವೇಜಸ್ ತಗೋಬಹುದು, ಬಟ್ ಟೀಚರ್ಸ್ ಇರಲ್ಲ ಅದಕ್ಕೆ. ಇಂಗ್ಲಿಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಟೀಚರ್ಸ್ ಇದ್ದಾರೆ. ಆಮೇಲೆ 4 ಅಂದ್ರೆ ಇನ್ನೊಂದು ಇಂಡಿಯನ್ ಕಲ್ಚರ್ ಅಂಡ್ ಹೆರಿಟೇಜ್ ಅಂತೇಳಿ ಇನ್ನೊಂದು ಸಬ್ಜೆಕ್ಟ್ ಇದೆ. ಸೊ ಇವಷ್ಟು ಸಬ್ಜೆಕ್ಟ್ ಅಲ್ಲಿ ನಾವು ಮಿನಿಮಮ್ ಅಂದ್ರೆ 4 ಸಬ್ಜೆಕ್ಟ್ ತಗೋಬಹುದು, ಮ್ಯಾಕ್ಸಿಮಮ್ ಅಂದ್ರೆ ನಮ್ಗೆ ಎಷ್ಟು ಬೇಕಷ್ಟು ತಗೋಬಹುದು. ಆಯ್ತು, ನೀನು ಹಾಗಾದ್ರೆ ಏನ್ ಮಾಡ್ಬೇಕಂತ ಬನ್ನಿ ಮುಂದೆ? ನನ್ಗೆ ಇಷ್ಟಕೊಂಡು ಆಪ್ಷನ್ಸ್ ಇರೋದ್ರಿಂದ ನನಗಿನ್ನ ಡಿಸೈಡ್ ಮಾಡಕ್ ಆಗಿಲ್ಲ ಅಂಕಲ್, ಬಟ್ ಏನಾದ್ರೂ ಒಂದು ಮಾಡ್ಬೇಕು. ಈಗ ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದೆಯಾ? 9th ಅಲ್ಲಿ ಓದ್ತಾ ಇದ್ದೆ. ಆಲ್ ದಿ ಬೆಸ್ಟ್ ಅಮ್ಮ, ನಿನ್ನ ಭವಿಷ್ಯ ಒಳ್ಳೇದಾಗಲಿ, ನಮ್ಮ ಹಾವೇರಿ ಜಿಲ್ಲೆಗೆ ಒಳ್ಳೆಯ ಪ್ರತಿಭಾವನ್ವಿತವಾಗಿ ಇಡೀ ಹಾವೇರಿ ಜಿಲ್ಲೆಯ ಕೀರ್ತಿಯನ್ನು ವಿಶ್ವ ಮಟ್ಟದಲ್ಲಿ ಎತ್ತರಿಸ್ತಕ್ಕಂಥ ವಿನೂತನವಾಗಿರ್ತಕ್ಕಂಥ ಒಂದು ಯೋಚನೆ ನಿನಗೆ ಶಿಕ್ಷಣ ಮಾಧ್ಯಮದಲ್ಲಿ ಬಂದಿದೆ. ಹಾಗಾಗಿ ನಮ್ಮ ಯೂಟ್ಯೂಬ್ ಪರವಾಗಿ ನಿನಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.